स्वागत आयु बदलावणे दिनपत्रिके कोडिगे ग्राम पंचायत सदस्य वीरय्य संकिनमठ कोप्पळ तालूकिन हुलिगी ग्राम पंचायतिनिंद आय्केयागिद्दारे मूरने वार्डनल्लि स्पर्धिसि 332 मतगळ पडेयुवुदर मूलक एरडे मतगळ अंतरदिंद गेलुवु साधिसिद्दु कळेद 25 वर्षदिंद बिजेपि कार्यकर्तरागिद्दरु प्रस्तुत कांग्रेस पक्षद बेंबलित अभ्यर्थियागि गेलुवु साधिसिद संदर्भदल्लि तम्म अनिसिकेयन्नु अक्षर टिवि जोतेगे हंचिकोंडिद्दारे युवकर स्फूर्ति सहकारदोंदिगे आय्केयागि ಜನಾರ್ದನ ಸೇವೆ ಮಾಡುವುದಾಗಿ ಬಿಚ್ಚು ಮನಸ್ಸಿಂದ ಹೇಳ್ತಾರೆ. ತಮ್ಮ ಸ್ವಖರ್ಚಿನಿಂದ ಬೀದಿ ದೀಪ ಅಳವಡಿಕೆ ಗ್ರಾಮ ಪಂಚಾಯತಿ ಆವರಣ ಸ್ವಚ್ಛ ಕಾರ್ಯಕ್ರಮವನ್ನು ಸ್ವತಃ ಮಾಡಿದ್ದಾರೆ. ಪ್ರಸ್ತುತ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಗರಿಗರಿ ಖಾದಿ ಬಟ್ಟೆ ಹಾಕಿಕೊಂಡು ಯಾವುದೇ ಧೂಳು ಬೀಳದಂತೆ ರಾಜಕೀಯ ಮಾಡುವ ಜನರ ಮಧ್ಯೆ ನಿಸ್ವಾರ್ಥ ಮನಸ್ಸಿನ ಸದಾ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಇವರು ಮಾದರಿಯಾಗಿದ್ದಾರೆ. ವೀರಯ್ಯ ಸಂಕಿನಮಠ ಅವರು ಉಪಜೀವನಕ್ಕೆ ಹುಲಿಗಿಯ ಕೋರಮಂಗಲ ಕಾರ್ಖಾನೆಯಲ್ಲಿ ಹಮಾಲಿಯಾಗಿ ಕೆಲಸ ಮಾಡುತ್ತಿದ್ದು ತಮ್ಮ ಕೆಲಸದ ಜೊತೆಗೆ ಜನಸೇವೆ ಮಾಡುವುದಾಗಿ ಮುಗ್ಧ ಮಾತುಗಳನ್ನು ಅಕ್ಷರ ಟಿವಿಯೊಂದಿಗೆ ಹಂಚಿಕೊಂಡರು. ನಾನು ಅಕರೆ ಯಾ ಹರಿ ಬರಂ ಬಂದ್ರು ತಕ್ಕಂತ ಆದ್ರೂ ಒಳ್ಳೆ ಕೆಲಸ ಮಾಡಿದ್ದೆ. ನೀವು ಯಾರು ಸಾಥ್ ಕೊಟ್ಟರು ಅವ್ರು ನಂಬಿ ಹೋಗಿ ಅಲ್ಲ ನಮ್ಗೆ ಖುಷಿ. ಈಗ ಅವ್ರು ನಂಬ್ಯಾರ ನಾವು ಸದ್ಯ ಯಾವ್ದ್ರಾಗಿ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಬರ್ಬೋದು. ಇದಕ್ಕಿಂತ ಮುಂಚೆಗೆ 20 ವರ್ಷ 25 ವರ್ಷ ಬಿಜೆಪಿ ಜೊತೆ ಕಾಂಗ್ರೆಸ್ ಬರ್ಬೋದು. ನಿಮ್ಮ ಹೆಸರು ವೀರಯ್ಯ ಚಂಡೂರು. ಚಂಡೂರು ಆಮೇಲೆ ವಾರ್ಡ್ ಯಾವ ವಾರ್ಡ್ ಗೆದ್ದೀವಿ? ಮೂರನೇ ವಾರ್ಡ್ ಹುಲಿಗಿ. ಹುಲಿಗಿ ಒಂದೇ ಗ್ರಾಮದಲ್ಲಿ ಪತಿ ಪತ್ನಿಯರಿಬ್ಬರು ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದಂತಹ ವಿಶೇಷವಾದಂಥ ಘಟನೆ ಕೊಪ್ಪಳ ತಾಲೂಕಿನ ಬಂಡಿ ಹರ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಬಂಡಿ ಹರ್ಲಾಪುರ ನಿವಾಸಿಗಳಾದ ಚನ್ನಕೃಷ್ಣ ಗೊಲ್ಲರ್ ಮತ್ತು ಪತ್ನಿ ಸಾವಿತ್ರಮ್ಮ ಗೊಲ್ಲರ್ ಅವರು 2 ಮತ್ತು 3ನೇ ವಾರ್ಡ್ನಿಂದ ಜಯಶಾಲಿಯಾಗುವ ಮೂಲಕ ವಿಶೇಷವಾಗಿ ಗಮನ ಸೆಳೆದಿದ್ದಾರೆ. ಇವರು ಸದಸ್ಯರಾಗುವ ಜೊತೆಗೆ ಈ ಹಿಂದೆ ಪತಿ ಪತ್ನಿಯರು ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿದ್ದರು. ಇವರನ್ನು ಬಂಡಿ ಹರ್ಲಾಪುರದ ಧರ್ಮ ಸಿಂಗ್ ಎಂದು ಜನ ಪ್ರೀತಿಯಿಂದ ಕರೆಯುತ್ತಾರೆ. ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಇವರ ಶ್ರಮ ಗೆಲುವಿಗೆ ಕಾರಣ. ಗ್ರಾಮದ ಜನಸಾಮಾನ್ಯರಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ತಲುಪಿಸಿ ಜನಸಾಮಾನ್ಯರ ಮನೆಗೆದ್ದು ಅನೇಕ ಸಾಮಾಜಿಕ ಸೇವೆಗಳನ್ನು ನಿಸ್ವಾರ್ಥದಿಂದ ಮಾಡುವುದರ ಮೂಲಕ ಇವರನ್ನು ಜನ ಪರಿಗಣಿಸಿ ಸತತವಾಗಿ 3ನೇ ಬಾರಿಗೆ ಅವಕಾಶ ಕಲ್ಪಿಸಿದ್ದಾರೆ. ಗ್ರಾಮದಲ್ಲಿ ಹಬ್ಬದ ವಾತಾವರಣದೊಂದಿಗೆ ವಾರ್ಡಿನ ಮಹಿಳೆಯರು ಪತಿ ಪತ್ನಿಯರಿಬ್ಬರಿಗೂ ಆರತಿ ಮಾಡಿ ಬರಮಾಡಿಕೊಂಡರು. ನಂತರ ಮದುವೆ ದಿಬ್ಬಣದಂತೆ ಸನ್ಮಾನವನ್ನು ಕೂಡ ಮಾಡಿದರು. ಮಹಿಳಾ ಸದಸ್ಯರೇ ಹಾಗೂ ಪುರುಷ ಸದಸ್ಯರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಗ್ರಾಮದ ಗುರುಹಿರಿಯರೇ ಹಾಗೂ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ಚುನಾವಣಾ ಅಧಿಕಾರಿಗಳೇ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯವರೇ, ಇಲ್ಲಿಯವರೆಗೆ 1 ತಿಂಗಳ ಕಾಲ ಒಳ್ಳೆಯ ರೀತಿಯಿಂದ ಎಲ್ಲರೂ ಸಹಕಾರ ಕೊಟ್ಟು ಒಂದು ಚುನಾವಣೆಯನ್ನು ಎಲ್ಲರೂ ಸರ್ವಾನುಮತದಿಂದ ಯಾವುದೇ ಗಲಾಟೆ ಇಲ್ಲದೆ ನಾವು ಎಲ್ಲ ರೀತಿಯಲ್ಲಿ ಎಲ್ಲರೂ ಸಹಕಾರ ಕೊಟ್ಟು ಇಲೆಕ್ಷನನ್ನು ಒಳ್ಳೆ ಶಾಂತ ರೀತಿಯಾಗಿ ಮಾಡಿದ್ದಕ್ಕೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಇದೇ ರೀತಿಯಾಗಿ ಮುಂದಿನ 5 ವರ್ಷಗಳ ಕಾಲ ನಾವೆಲ್ಲರೂ ಒಗ್ಗಟ್ಟಿನಿಂದಾಗಿ ಗ್ರಾಮ ಪಂಚಾಯಿತಿಗೆ ಅಭಿವೃದ್ಧಿಯನ್ನಾಗಿ ಮಾಡಲು ಪಣ ತೊಡೋಣ ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ಈ ವೇದಿಕೆಯ ಮುಖಾಂತರ ನಾನು ಒಂದು ಎಲ್ಲರಿಗೂ